ಹಾಯ್ ಎಲ್ರಿಗೂ ನಮಸ್ಕಾರ ಸವಿರೀಚಿ ರೆಸಿಪೀಸ್ಗೆ ಸ್ವಾಗತ ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಆನಿಯನ್ ರೈಸ್ನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಮನೆಯಲ್ಲ ಏನಾದರೂ ರೈಸ್ ಮಿಕ್ಕಿದೆ ಅಂದರೂ ಸಹಿತ ಮಾಡ್ಕೋಬೋದು ಮಕ್ಳುಗಳಿಗೆ ಟಿಫನ್ ಬಾಕ್ಸ್ ಸಹಿತ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ತುಂಬ ಈಸಿ ಇದೆ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಮಾಡ್ಕೋಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಸಾಸಿವೆನ ಆ್ಯಡ್ ಮಾಡೋಣ ನೀವು ಎಣ್ಣೆ ಬಿಸಿ ಮಾಡೋದಕ್ಕೋಷ್ಟೇ ಲೋ ಫ್ಲೇಮ್ನ ಇಟ್ಕೊಳ್ಳಿ ಒಗ್ಗರಣೆ ಹಾಕಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇರಲಿ ಇದಕ್ಕೆ ನಾನು ಕಡಲೆಬೇಳೆ ಮತ್ತು ಉದ್ದೆಬೇಳೆನ ಸಹಿತ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಒಂದು ಅರ್ಧ ನಿಮಿಷ ಇದನ್ನು ಉರ್ಕೊಳ್ಳಿ ಸ್ವಲ್ಪ ಗೋಡಂಬೆನೋ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬಾಯಿನ ಸೊಪ್ಪು ಹಾಗೆ ಒಂದು ಮೂರು ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿಟ್ಕೊಂಡಿದರೆ ನಾನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಇದ್ದೀನಿ ಬಿಳೆ ಎಳ್ಳಿದ್ರೆ ಬಿಳೆ ಎಳ್ಳು ಹಾಕ್ಕೊಳ್ಳಿ ಇಲ್ಲಾಂದರೆ ಕಪ್ಪು ಎಳ್ಳನ್ನ ಹಾಕ್ಕೊಳ್ಳಿ ಮತ್ತು ಒಂದು ಕಪ್ಪಷ್ಟು ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದು ಕಟ್ ಮಾಡಿಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ನೀವು ಜಾಸ್ತಿ ಇದನ್ನು ಡ್ರೈ ಮಾಡೋಕ್ಕೆ ಹೋಗ್ಬಿಡಿ ರೈಸ್ನಲ್ಲಿ ಈರುಳ್ಳಿ ಸಿಕ್ಕ್ರೇ ಅದರ ಮಜಾ ಬೇರೆ ಈರುಳ್ಳಿ ರೈಸಲ್ಲಿ ಈರುಳ್ಳಿ ಸಿಗಬೇಕು ತುಂಬ ಸಾಫ್ಟಾಗಿ ಹೋಗ್ಬಿಡಿ ಒಂದು ಈರುಳ್ಳಿ ಹಾಕಿದ್ಮೇಲೆ ಒಂದೂವರೆಯಿಂದ ಎರಡು ನಿಮಿಷ ಮಾತ್ರ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಶುಂಠಿ ಪೇಸ್ಟ್ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ವರ್ಷ ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ಉಪ್ಪನ್ನು ಹಾಕಿದ್ಮೇಲೆ ತುಂಬ ಬೆಂದೋಗ್ಬಿಡುತ್ತೆ ಫಾಸ್ಟಾಗಿ ಈರುಳ್ಳಿ ಉಪ್ಪನ್ನು ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ಕೊಂಡು ನಾವು ಇದಕ್ಕೆ ಡೈರೆಕ್ಟಾಗಿ ರೈಸ್ನ ಆ್ಯಡ್ ಮಾಡೋಣ ನೀವು ಇದಕ್ಕೆ ಮಿಕ್ಕಿರೋ ರೈಸಲ್ಲೂ ಮಾಡ್ಕೋಬೋದು ಇಲ್ಲ ಬಿಸಿ ರೈಸ್ ಮಾಡಿಕೊಂಡು ಬೇಕಾದರೆ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಆಗುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಮಕ್ಳುಗಳೇ ಬಾಕ್ಸ್ಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳಿದ್ರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಎಲ್ಲ ಒಗ್ಗರಣೆ ಮಸಾಲ ಇಟ್ಕೊಳ್ಳೋ ರೀತಿನಲ್ಲಿ ನೀವು ಈ ರೀತಿ ಫ್ರೈ ನೋಡಿ ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಈರುಳ್ಳಿ ಪ್ರತಿಯೊಂದು ಇದಕ್ಕೆ ಮಿಕ್ಸ್ ಆಗಿದೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಈ ರೀತಿ ಮಾಡಿಕೊಂಡು ನೀವು ಈ ಥರ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಮಿಕ್ಸ್ ಆಗ್ತಾಯಿದೆ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಈಗ ಒಂದು ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫುಲ್ಲು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ನಿಮಿಷ ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆ ಈಗ ಫ್ರೈ ಆಗಿರೋದಕ್ಕಿಂತಾನು ಸ್ವಲ್ಪ ಕೊಬ್ಬರಿ ತುರಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೊಬ್ಬರಿ ಸಿಗಲಿಲ್ಲ ಅಂತಂದರೆ ತೆಂಗಿ ಕಾಯಿನೇ ಬೇಕಾದ್ರೆ ತುರಿದು ಹಾಕ್ಬೋದು ನಾವು ಕೊಬ್ಬರಿ ಇದ್ದಾಗ ಕೊಬ್ಬರಿನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದು ಫೈನಲ್ ಆಗಿ ನೀವು ಈ ರೀತಿ ಆ್ಯಡ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ರೈಸ್ ಆನಿಯನ್ ರೈಸು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಈ ರೀತಿ ಬಿಸಿ ಆಗೋ ರೀತಿ ನನಗೆ ಹೊಗೆ ಬರಬೇಕು ಹವಾ ಬರಬೇಕು ಆ ರೀತಿಯಲ್ಲಿ ನೀವು ಚೆನ್ನಾಗಿ ಹುರ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದು ಫ್ರೈ ಮಾಡ್ತೀರ ನಿಮ್ಗೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನೀಗ ಒಂದು ಅರ್ಧ ನಿಂಬೆಹಣ್ಣು ಹುಳಿನ ಸೇರಿಸ್ಕೊಳ್ತೀನಿ ಈ ರೀತಿ ನೀವು ಹುಳಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ನಿಮಗೆ ರುಚಿ ಜಾಸ್ತಿ ಆಗುತ್ತೆ ಈ ರೀತಿ ಮಾಡಿಕೊಂಡು ಇದನ್ನು ಒಂದೇ ಒಂದು ನಿಮಿಷ ಹಾಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹುಳಿ ಹಾಕಿದ್ಮೇಲೆ ನೀವು ಬೇಯಿಸೋಕೆ ಹೋಗ್ಬೇಡಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ನೀವು ಆಫ್ ಮಾಡ್ಕೊಬೇಕಾಗುತ್ತೆ ಹಾಫ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡಿ ಇದಾದ ಮೇಲೆ ನಾನೀಗ ಒಂದು ಪ್ಲೇಟ್ನ ತೊಗೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆನಿಯನ್ ರೈಸ್ ಈರುಳ್ಳಿ ರೈಸ್ ರೆಡಿಯಾಗಿದೆ ಇದೇ ಥರ ನೀವು ನಮ್ಮ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು